ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರ ಹೆಸರು ಏಸುವಿನಲ್ಲಿರುವ ಪುನರುತ್ಥಾನ ಶಕ್ತಿ ರೀ ಪ್ರಿನ್ಸ್ಪುಟ್ ಪುಟ ತ್ರೀ ಸೆವೆನ್ ಫೈವ್ ಫೋರ್ ಪುಟದ ಸಂಖ್ಯೆ ಎಂಬತ್ಮೂರು ಎಂಬತ್ತ ನಾಲ್ಕು ಘನವಂತನಾದ ಶತಾಧಿಪತಿ ನಮ್ಮ ಪಾಠದಲ್ಲಿನ ಶತಾಧಿಪತಿಯು ವಿವೇಕಿಯು ಮತ್ತು ದೀನನೂ ಎರಡೂ ಆಗಿದ್ದನು ಒಬ್ಬ ಅನ್ಯಜಾತಿಯವನಾಗಿ ತನಗೆ ಈ ಯಹೂದ್ಯ ಪ್ರವಾದಿಯ ಮೇಲೆ ಯಾವ ವಿಶೇಷವಾದ ಹಕ್ಕು ಇರುವುದಿಲ್ಲವೆಂದು ಮತ್ತು ಈತನು ಮಾಡುತ್ತಿರುವ ಕಾರ್ಯಗಳು ಇಸ್ರಾಯೇಲರಿಗಾಗಿ ಎಂಬುವುದನ್ನು ಆತನು ಗ್ರಹಿಸಿಕೊಂಡಿದ್ದನು ಆದುದರಿಂದ ಆತನು ತನ್ನ ಆಳಿಗೆ ಗುಣಪಡಿಸಲು ತನ್ನ ಪರವಾಗಿ ಏಸುವನ್ನು ವಿನಂತಿಸಲು ಆ ಊರಿನ ಕೆಲವು ಹಿರಿಯರ ಸಹಕಾರವನ್ನು ಪಡೆದುಕೊಂಡನು ಇವರು ಸಭಾಮಂದಿರದ ಹಿರಿಯರಾಗಿರಲಿಲ್ಲ ಆದರೆ ಆ ಪಟ್ಟಣದ ಮುಖ್ಯಸ್ಥರುಗಳಾಗಿದ್ದರು ಇದಕ್ಕಿಂತಲೂ ಕಡಿಮೆ ದೀನತೆಯುಳ್ಳ ಮನುಷ್ಯನು ನಿಸ್ಸಂದೇಹವಾಗಿ ತನ್ನ ಸ್ಥಾನದ ಸ್ವಂತ ಘನತೆಯ ಬಗ್ಗೆ ಚಿಂತಿಸುವವನಾಗಿ ಯಹುದ್ಯರು ಮತ್ತು ಸತ್ಯವೇದವು ನಿಗದಿ ಮಾಡಿರುವ ಯಹುದ್ಯರಿಗೂ ಮತ್ತು ಜನರಿಗೂ ನಡುವೆ ಇರುವ ಅಡ್ಡಗೋಡಿಯನ್ನು ಅಂದರೆ ವ್ಯತ್ಯಾಸವನ್ನು ಅಲಕ್ಷ್ಯ ಮಾಡುತ್ತಿದ್ದನು ಯಹುದ್ಯರು ಹೊಂದಿರುವ ದೇವಕರುಣೆಯಿಂದ ಜನರನ್ನು ಹೊರತುಪಡಿಸಲಾಗಿರುವುದು ಮಕ್ಕಳಲ್ಲಿ ಒಬ್ಬಳಂತೆ ಒಬ್ಬನಂತೆ ಅಧಿಕಾರದಿಂದ ಕೇಳಿಕೊಳ್ಳದೆ ಮಕ್ಕಳಲ್ಲಿ ಒಬ್ಬಳಂತೆ ಅಧಿಕಾರದಿಂದ ಕೇಳಿಕೊಳ್ಳದೆ ಮೇಜಿನಿಂದ ಬೀಳುವ ಮಕ್ಕಳು ತಿನ್ನುವ ರೊಟ್ಟಿಯ ತುಂಡನ್ನು ಬಯಸಿದ ಆ ಪೋನಿಕೆ ಪೊಯಿನಿಕೆ ದೇಶದ ಸ್ತ್ರೀಯಂತೆ ಈತನಿದ್ದನು ಹಿರಿಯರು ಆತನ ಪ್ರತಿನಿಧಿಗಳಾಗಿ ಬಂದು ಏಸುವನ್ನು ಆತನ ಪರವಾಗಿ ಬೇಡಿಕೊಂಡು ಆತನು ಒಬ್ಬ ಯಹೂದ್ಯನಲ್ಲದಿದ್ದರೂ ಒಂದು ಘನವಾದ ಗುಣವುಳ್ಳವನು ಇಸ್ರಾಯೇಲರನ್ನು ಪ್ರೀತಿಸುವವನು ತಾನು ಅದರಲ್ಲಿ ಭಾಗಿಯಾಗಲು ಸಾಧ್ಯವಿಲ್ಲದಿದ್ದರೂ ಅವರಿಗಾಗಿ ಆರಾಧನೆ ಮಾಡಲು ಒಂದು ಸಭಾಮಂದಿರವನ್ನು ಕಟ್ಟಿಸಿರುವನೆಂದು ಅರಿಕೆ ಮಾಡಿದರು ಆತನು ಬೇರೆ ಯಾವ ನಿಲುವನ್ನು ತೆಗೆದುಕೊಂಡಿದ್ದರೂ ಆತನು ಮಕ್ಕಳಲ್ಲಿ ಒಬ್ಬನಲ್ಲವೆಂಬ ಅಂಶವನ್ನು ನಿರ್ಲಕ್ಷಿಸಿದ್ದರೂ ತಾನು ಅವರ ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ಈಡೇರಿಸುವ ಮೊದಲು ಈ ಅಂಶವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದು ಅಗತ್ಯವಾಗಿರುತ್ತಿತ್ತು ಈ ಸಂಬಂಧದಲ್ಲಿ ನಮ್ಮೆಲ್ಲರಿಗೂ ಇರುವ ಒಂದು ಪಾಠವೇನೆಂದರೆ ಯಾವ ವಿಷಯದಲ್ಲಿಯಾದರೂ ಕರ್ತನನ್ನು ಬೇಡಿಕೊಳ್ಳಲು ಆತನನ್ನು ಸಮೀಪಿಸಲು ನಮಗೆ ಬೇಕಿರುವುದು ದೀನ ಮನಸ್ಸು ಇದು ಆತನ ಅನುಗ್ರಹ ಆಶೀರ್ವಾದವನ್ನು ಪಡೆಯಲು ನಮ್ಮನ್ನು ಸಿದ್ಧ ಮಾಡುವುದು ಕರ್ತನಲ್ಲಿ ಆಗ್ರಹಪೂರ್ವಕವಾಗಿ ಬೇಡಿಕೊಳ್ಳಲು ಯಾವ ಹಕ್ಕು ಅಥವಾ ಅರ್ಹತೆಗಳು ಇಲ್ಲವೆಂದು ನಾವು ಅಯೋಗ್ಯರು ವಿನಂತಿಸಿಕೊಳ್ಳುವವರು ಆತನಿಂದ ಕರುಣೆ ಕೃಪೆಯನ್ನು ಬಯಸುವವರು ನ್ಯಾಯವನ್ನಲ್ಲವೆಂಬುವುದನ್ನು ನಾವು ಸಹ ಒಪ್ಪಿಕೊಳ್ಳಬೇಕು ನಂತರದಲ್ಲಿ ಆ ಶತಾಧಿಪತಿಯು ತಾನು ಒಬ್ಬ ಅನ್ಯಜನ ಅನ್ಯಜನದವನಾಗಿದ್ದು ಯಹುದ್ಯರ ಪದ್ಧತಿಯ ಪ್ರಕಾರ ಒಬ್ಬ ಯಹೂದ್ಯನಿಗೆ ತನ್ನ ಮನೆಯಲ್ಲಿ ಪ್ರವೇಶಿಸುವುದು ಕೆಲವು ಮಟ್ಟಿನ ಮಲಿನತೆ ಉಂಟಾಗುವುದನ್ನು ಸೂಚಿಸುವುದರಿಂದ ಅದು ಸೂಕ್ತವಲ್ಲವೆಂಬ ಅಂಶವನ್ನು ವಿಷದಪಡಿಸಿ ಬೇಡಿಕೊಂಡಿದ್ದನು ನಿಸ್ಸಂದೇಹವಾಗಿಯೂ ತಾನು ಸಹ ಒಬ್ಬ ಪಾಪಿಯೆಂದು ಮತ್ತು ಸರ್ವಶಕ್ತನ ಒಬ್ಬ ಪ್ರತಿನಿಧಿ ಇಲ್ಲಿದ್ದಾನೆಂದು ಆತನ ಅಧಿಕಾರವನ್ನು ತಾನು ಒಪ್ಪಿಕೊಳ್ಳಬಹುದೆಂದು ಯೋಚಿಸಿದ್ದನು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಎಂದು ಹೇಳಿದಾಗ ಪೇತ್ರನಿಗಿದ್ದ ಮನೋಭಾವದಂತೆಯೇ ಈತನ ಮನೋಭಾವವೂ ಆಗಿತ್ತು ಕರ್ತನು ಪ್ರತ್ಯಕ್ಷ ನಿರುವಾಗ ಗುಣಪಡಿಸುವ ತನ್ನ ಶಕ್ತಿಯನ್ನು ಪ್ರಯೋಗಿಸಿದಂತೆಯೇ ತಾನು ಪ್ರತ್ಯಕ್ಷ ನಿಲ್ಲದಿರುವಾಗಲೂ ಆ ಶಕ್ತಿಯನ್ನು ಪ್ರಯೋಗಿಸಬಹುದೆಂಬುವುದನ್ನು ಆ ಶತಾಧಿಪತಿಯ ವಾದವಾಗಿತ್ತು ಯೇಸುವು ಖಾನಾ ಊರಿನಲ್ಲಿದ್ದುಕೊಂಡು ಕೇವಲ ಮಾತನ್ನು ಹೇಳುವುದರ ಮೂಲಕ ತನ್ನ ಊರಾದ ಕಫೇರ್ನೋವಿನ ಘನವಂತನ ಮಗನನ್ನು ಗುಣಪಡಿಸಿದ್ದನ್ನು ಆತನು ಕೇಳಿದ್ದಿರುವ ಸಂಭವವಿತ್ತು ಈ ಕಾರಣದಿಂದ ಆ ಶತಾಧಿಪತಿಯು ಒಮ್ಮೆಲೆ ಏಸುವಿನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿ ಆ ಒಡೆಯನನ್ನು ತನ್ನ ಮನೆಗೆ ಕರೆಸಿಕೊಳ್ಳಲು ತನಗೆ ಯೋಗ್ಯತೆ ಇಲ್ಲವೆಂಬುವುದನ್ನು ಒಂದು ಮಾತು ಹೇಳುವುದು ಸಾಕಾಗುವುದೆಂಬುವುದನ್ನು ನಂಬಿರುವುದರಿಂದ ತಾನು ಖುದ್ದಾಗಿ ಬಂದು ವಿನಂತಿಸಲು ತನಗೆ ಒಲವಿಲ್ಲವೆಂಬುದನ್ನು ಆತನ ಮೂಲಕವಾಗಿ ವಿವರಿಸಿ ಹೇಳಿದನು ತನಗೂ ಕೆಲವು ಪ್ರಮಾಣದ ಅಧಿಕಾರಗಳು ಕೊಡಲ್ಪಟ್ಟಿರುವುದಾಗಿಯೂ ಆ ಪ್ರಕಾರ ತಾನು ತನ್ನ ಒಬ್ಬ ಸೇವಕನಿಗೆ ಹೋಗಲು ಮತ್ತು ಬರಲು ಹೇಳಬಹುದೆಂಬ ನಿದರ್ಶನವನ್ನು ನೀಡಿ ಆತನಲ್ಲಿ ತನಗೆ ನಂಬಿಕೆ ಇರುವುದೆಂಬುವುದನ್ನು ಸೂಚಿಸಿ ಯೇಸುವು ದೇವರಿಂದ ಅಭಿಷೇಕ ಹೊಂದಿರುವುದನ್ನು ಗುರುತಿಸಿಕೊಂಡವನಾಗಿ ಪ್ರಕೃತಿಯ ಶಕ್ತಿ ಪ್ರಭಾವಗಳ ಮೇಲೆ ಆತನಿಗೆ ನಿಯಂತ್ರಣವಿರುವುದು ತನಗೆ ಖಚಿತವಾಗಿರುವುದೆಂದು ಈ ವಿಷಯವಾಗಿ ವಿವರಿಸಿ ಹೇಳಿ ತನ್ನ ಸೇವಕನಿಗೆ ರೋಗವು ಬಿಟ್ಟು ಹೋಗುವಂತೆ ಆಜ್ಞಾಪಿಸಿದಲ್ಲಿ ಆತನ ಸೇವಕನು ಗುಣವಾಗುವುದೆಂಬುದನ್ನು ತಿಳಿಸಿದ್ದನು